ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಡ್ಡಿ. ಧಾರವಾಡ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಮೌನ ಪ್ರತಿಭಟನೆ. ದ್ವೇಷ, ಕುತಂತ್ರ, ವಂಚನೆ, ಹಿಂಸೆ, ಇದು ಬಿಜೆಪಿಯ ಆಧಾರ ಸ್ತಂಭಗಳು. ನಮ್ಮ ನಾಯಕರಾದ ರಾಹುಲ್ ಗಾಂಧೀಜಿಯವರ ವಿರುದ್ಧ ಬಿಜೆಪಿ ನಡೆಸುತ್ತಿರುವ ದ್ವೇಷಕ ರಾಜಕಾರಣವನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರು ಮೊಳಗಲಿ ಮೊಳಗಲಿ, ಸತ್ಯದ ಗರ್ಜನೆ ಮೊಳಗಲಿ, ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ಸೋಲಿಲ್ಲ, ಸತ್ಯದ ಮಾತಿಗೆ ಸಾವಿಲ್ಲ ಎಂದು ಬರೆದ ಫಲಕಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚೇರೂರು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಅಧ್ಯಕ್ಷರು, ಮಹಾನಗರ ಪಾಲಿಕೆ ಸದಸ್ಯರು, ಮಹಿಳಾ ಕಾರ್ಯಕರ್ತರು ಒಂದು ಶಾಂತಿ ಯಾತ್ರೆ, ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಅಡಾನಿ ವಿರುದ್ಧ ಅವರು ಮಾತಾಡಿದ್ದಕ್ಕೆ ಇವತ್ತು ರಾಹುಲ್ ಗಾಂಧಿಯವ್ರಿಗೆ ನಾನಾ ರೀತಿ ತ್ರಾಸ ಕೊಡ್ತಾರೆ. ಇವತ್ತು ಅವರು ಮನೆಯಿಂದ ಹೊರಗೆ ಹಾಕ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಅವ್ರ ತಾತ ಮುತ್ತಜ್ಜ, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಇವರೆಲ್ಲ ದೇಶಕ್ಕೆ ಮಾದರಿಯಾಗಿ ಒಂದು ಕೊಡುಗೆ ಕೊಟ್ಟಂಥ ಫ್ಯಾಮಿಲಿಗೆ ಇವತ್ತು ಸೋನಿಯಾ ಗಾಂಧಿಗೆ ಪ್ರಧಾನಮಂತ್ರಿ ಪದ ಪಟ್ಟವನ್ನು ಬಂದರೂ ಕೂಡ ಅಧಿಕಾರ ಮೋಹ ಇಲ್ಲದೆ ಮನಮೋಹನ್ ಸಿಂಗ್ಗೆ ಮಾಡಿದಂಥ ಅಂಥ ಫ್ಯಾಮಿಲಿಗೆ ನಾನಾ ರೀತಿ ತ್ರಾಸ ಕೊಡುವಂಥ ಷಡ್ಯಂತ್ರ ಆಗ್ತಾ ಇದ್ದಾರೆ. ಆ ಷಡ್ಯಂತ್ರದ ವಿರುದ್ಧ ಜನರಿಗೆ ಜಾಗೃತಿ ಮಾಡಲಿಕ್ಕೆ ಇವತ್ತು ನಾವು ಎಐಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆಜಿ ಅವರು ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಧಾರವಾಡ ಪಶ್ಚಿಮ 74ನೇ ಕ್ಷೇತ್ರದಲ್ಲಿ ಬೆಳಗ್ಗೆ 10ರಿಂದ ಸಾಯಂಕಾಲ 4 ಗಂಟೆಗೆ ನಾವು ಮೌನ ಹುಡ್ತಾ ಆಚರಣೆ ಮಾಡ್ತೀವಿ.